ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಯೋಚನೆ ಮಾಡ್ತಾ ಇದ್ದೀರಾ ನಾಳೆ ತಿಂಡಿಗೆ ಏನು ಗ್ರೇವಿ ಮಾಡೋದು, ಚಪಾತಿ ಮಾಡೋಣ ಅಂತ ಇದ್ದೀನಿ, ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಯೋಚನೆಗೆ ಒಂದು ಸೊಲ್ಯೂಷನ್ ಇಲ್ಲೇ ಇದೆ, ಆನ್ಸರ್ ಇಲ್ಲೇ ಇದೆ. ಸೂಪರ್ ಆಗಿರೋ ಅಂಥ ಡಾಬಾ ಸ್ಟೈಲಲ್ಲಿ ಮಾಡೋ ಅಂಥ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಗ್ರೇವಿ ಈ ರೀತಿಯಾಗಿ ಮಾಡಿ ಮನೆ ಮಂದಿಯೆಲ್ಲ ಚಪ್ಪರ್ಸ್ಕೊಂಡು ತಿಂತಾರೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸುಮಾರು 200 ಗ್ರಾಮಷ್ಟು ಪನ್ನೀರನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಹಿಂಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಒಂದೊಂದು ತುತ್ತಿಗೆ ಒಂದೊಂದು ಸಲ ತೊಗೊಳ್ಬೋದು ಅದಕ್ಕೋಸ್ಕರ. ಇಲ್ಲ ನಮಗೆ ಸ್ವಲ್ಪ ದಪ್ಪನಾಗಿನೇ ಇರಲಿ ಅಂತ ಹೇಳಿದ್ರೆ ನೀವು ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಇದಕ್ಕೆ ಸುಮಾರು 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ನಾವು ಗ್ರೇವಿ ಕೂಡ ಹಾಕಬೇಕು, ಸೊ ಅಲ್ಲಿ ಹಾಕೋದನ್ನು 1/2 ಭಾಗ ಮಾತ್ರ ಇಲ್ಲಿ ಹಾಕ್ತಾ ಇದ್ದೀವಿ. 1/2 ಸ್ಪೂನಷ್ಟು ಧನಿಯಾ ಪೌಡರ್, ರುಚಿಗೆ ಉಪ್ಪು, ಒಂದು 1/4 ಟೀಸ್ಪೂನಷ್ಟು ಅರಿಶಿಣ, ಒಂದು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಅಥವಾ 1 ಸ್ಪೂನಷ್ಟು ಹಾಕ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ. ಇದಕ್ಕಿನ್ನೇನು ಹಾಕೋದು ಬೇಡ, ಇಷ್ಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲನ. ಅದಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತೀವಲ್ವ, ಅವಾಗ ಮುಂಚೆನೇ ಇದನ್ನು ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇದನ್ನು ನಾವು ಇದು ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಬನ್ನಿ ಇವಾಗ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಪ್ಯಾನ್ಗೆ ಸುಮಾರು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಪಲಾವ್ ಎಲೆ ತೊಗೊಂಡಿದ್ದೀನಿ, ಅದನ್ನು ಜಸ್ಟ್ ಪೀಸ್ ಮಾಡಾಕಿದ್ದೀನಿ ಅಷ್ಟೇ. 2-3 ಲವಂಗ, 1 ಚಿಕ್ಕ ಇಂಚಷ್ಟು ಚಕ್ಕೆ, 1 ಸ್ಟಾರ್ ಹೂವು, 1 ಏಲಕ್ಕಿ, ಸುಮಾರು 10-15 ಗೋಡಂಬಿ, 2 ಮೀಡಿಯಂ ಸೈಜಿಂದು ಟೊಮ್ಯಾಟೊ, 2 ಈರುಳ್ಳಿ, 1 ಸ್ಪೂನಷ್ಟು ಸೋಂಪು. ಇಷ್ಟನ್ನು ಮೀಡಿಯಂ ಫ್ಲೇಮ್ನಲ್ಲಿ 1-5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕಿದಷ್ಟೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಡಾಬಾ ಸ್ಟೈಲ್ ಅಂತ ಅಂದರೆ ನಾವು ಗೋಡಂಬಿ ಹಾಕಲೇಬೇಕು. ಇದನ್ನು 1-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡಿಬಿಡೋಣ. 1/2 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನು ಅಚ್ಚಕಾರದ ಪುಡಿ, ಸ್ವಲ್ಪ ಅರಿಶಿಣ, 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸ್ನೇಹಿತರೆ, ಇದ್ರ ಜೊತೆ ಮಿಕ್ಸ್ ಮಾಡೋಣ. ಈ ಕಾವಲ್ಲೇ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಎಲ್ಲ ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಮಾಡ್ಕೊಬೇಕು ಸ್ನೇಹಿತರೆ. ಈಗ ಈ ಪ್ಯಾನಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ನಾನು 1 ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸುಮಾರು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕ್ಯಾಪ್ಸಿಕಮ್ಮು ಮತ್ತು ನಾವು ಹಚ್ಚಿಟ್ಕೊಂಡಿರೋಂಥ ಪನ್ನೀರನ್ನು ಮಿಕ್ಸ್ ಮಾಡಿ 2-3 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಮಾಡಿ ಸ್ನೇಹಿತರೆ, ಆದಷ್ಟು ಪನ್ನೀರು ಬೇಗ ತಳ ಹಿಡಿದು ಬಿಡುತ್ತೆ. ನೋಡಿ ಈಗ ಆಗಿದೆ, ಸಾಕು. ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಕ್ಯಾಪ್ಸಿಕಮ್ ಎಲ್ಲನ, ಇವಾಗ ಸಪ್ರೇಟ್ ಮಾಡ್ಕೊಂಬಿಡೋಣ. ನಾನು ಇದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ತಾ ಇಲ್ಲ ಸ್ನೇಹಿತರೆ, ನೋಡಿ ಅದರಲ್ಲೇ ಸ್ವಲ್ಪ ಎಣ್ಣೆ ಇದೆ. ಅದಕ್ಕೆ 1/4 ಟೀಸ್ಪೂನಷ್ಟು ಸೋಂಪು, ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಸಾಕು. ಜಾಸ್ತಿ ಎಣ್ಣೆ ಹಾಕಿದಷ್ಟು ಒಂಥರ ತಿನ್ನಬೇಕು ಅಂತ ಅನಿಸೋದಿಲ್ಲ, ಆ ಥರ ಹಾಕ್ಬಿಡುತ್ತೆ ಎಣ್ಣೆಣ್ಣೆ ಹಾಕ್ಬಿಡುತ್ತೆ. ಪನ್ನೀರು ಮಿಲ್ಕ್ ಪ್ರಾಡಕ್ಟ್ ಇರೋದ್ರಿಂದ ಅದರಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ, ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕೋಣ. ಈ ಥರ ಮಸಾಲ ಪ್ರಿಪೇರ್ ಮಾಡಿದ್ರೆ ನೀವು ಯಾವುದಕ್ಕೆ ಬೇಕಾದ್ರೂ ಗ್ರೇವಿ ರೆಡಿ ಮಾಡಿಬಿಡ್ಬೋದು ಸ್ನೇಹಿತರೆ. ನೀವು ಪ್ಯೂರ್ ವೆಜಿಟೇಬಲ್ಸ್ ತಿನ್ನೋರು, ವೆಜಿಟೇರಿಯನ್ಸ್ ಅಂತ ಏನಾದರೂ ಹೇಳಿದ್ರೆ ವೆರೈಟಿಯಾಗಿ ಮಾಡ್ಕೊಬೋದು ಸೇಮ್ ಮಸಾಲೆನಲ್ಲಿನೇ. ಇದು ಮಸಾಲೆ ಕುದಿಯೋದಕ್ಕೆ ಶುರುವಾಗಿದೆ. ಇನ್ನು ಸ್ವಲ್ಪ ಉಪ್ಪನ್ನು ರುಚಿ ನೋಡಿ, ರುಚಿ ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡಿ. ನಂಗೆ ಸ್ವಲ್ಪ ಕಡಿಮೆ ಇತ್ತು, ಹಾಕಿದ್ದೀನಿ. ಇದು 1 ಕುದಿ ಬರೆಯೋದಕ್ಕೆ ಶುರು ಆದಮೇಲೆ
ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರು ಮತ್ತು ಕ್ಯಾಪ್ಸಿಕಮನ್ನು ಮಿಕ್ಸ್ ಮಾಡೋಣ. ಇದು ಸುಮಾರು 200 ಗ್ರಾಮ್ ಪನ್ನೀರು ತೊಗೊಂಡು ನೀವು ಮಾಡೋದ್ರಿಂದ ಒಂದು 8 ಮೆಂಬರ್ಸು ಸಫಿಷಿಯೆಂಟಾಗಿ ತಿನ್ಬೋದು ಸ್ನೇಹಿತರೆ, ಅಷ್ಟು ಗ್ರೇವಿ ರೆಡಿ ಆಗಿಬಿಡುತ್ತೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬಿಟ್ಬಿಡೋಣ. ನೋಡಿ ಇವಾಗ ರೆಡಿ ಆಗಿದೆ ನಮ್ಮದು. ಲಾಸ್ಟಲ್ಲಿ ನಾವು ಕಸೂರಿ ಮೇಥಿನ ಹಾಕೋಣ, ಅದೊಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ, ತುಂಬ ಟೇಸ್ಟು ಕೂಡ ಅನೌನ್ಸ್ ಆಗುತ್ತೆ. ಇವಾಗ ಗ್ರೇವಿ ರೆಡಿ ಆಗಿದೆ ಸ್ನೇಹಿತರೆ. ನೀವು ಪರಾಟ, ಪೂರಿ, ಚಪಾತಿ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸರ್ವ್ ಮಾಡೋಣ. ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ಈ ರೀತಿಯಾಗಿ ಈಸಿಯಾಗಿ ಮನೇಲಿರುವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಪನ್ನೀರ್ ಮಸಾಲ ಗ್ರೇವಿಯನ್ನು ರೆಡಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಲರ್ ಇನ್ನು ಸ್ವಲ್ಪ ನಮಗೆ ರೆಡ್ ಕಲರಲ್ಲಿ ಬೇಕು ಅಂತ ಏನಾದರೂ ಹೇಳಿದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ನಿಮ್ಮ ಮತ್ತು ಫಿಲ್ಟರನ್ನು ಕೂಡ ನಾನು ಹಾಕಿಲ್ಲ ಸ್ನೇಹಿತರೆ. ಆ್ಯಸ್ ಎ ವಿಷುವಲ್ ಕ್ಯಾಮ್ರಾದಲ್ಲಿ ಹೇಗೆ ಬರುತ್ತೆ ಅದೇ ರೀತಿಯಾಗಿ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಗ್ರೇವಿಯನ್ನು ಯಾರೆಲ್ಲ ಟ್ರೈ ಮಾಡ್ತೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಹೋಗಿ ಬರಲಾ, ಬಾಯ್ ಸ್ನೇಹಿತರೆ.